ಸುಮಾರು 10 ಕೋಟಿ ಕುಟುಂಬಗಳ 50 ಕೋಟಿ ಜನರಿಗೆ ಉಚಿತ ಆರೋಗ್ಯ ಸೌಲಭ್ಯವನ್ನು ನೀಡುವ ನಿಟ್ಟಿನಲ್ಲಿ ಆಯುಷ್ಮಾನ್ ಭಾರತ ಕಾರ್ಯಕ್ರಮದಡಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇದೇ 23ರಂದು ದೇಶಾದ್ಯಂತ ಆರಂಭಗೊಳ್ಳಲಿದೆ. ಈ ಆಯುಷ್ಮಾನ್ ಭಾರತ ಕಾರ್ಯಕ್ರಮ ಕೇಂದ್ರ ಸರ್ಕಾರ ರೂಪಿಸಿದೆ, ಇನ್ನೇನದು ಜಾರಿಗೊಳ್ತಾ ಇದೆ. ಇದೊಂದು ಬೃಹತ್ತಾದ ಸ್ವಾಸ್ಥ್ಯ ವಿಮಾ ಕಾರ್ಯಕ್ರಮ. ಇದು ಕರ್ನಾಟಕದಲ್ಲಿ ಒಂದು ಜಾರಿಗೊಳ್ಳೋದಕ್ಕೆ ಏನು ಸಿದ್ಧತೆಗಳನ್ನ ನಿಮ್ಮ ಸರ್ಕಾರ ಮಾಡ್ತದೆ? ಒಂದು ವಿನೂತನ ಕಾರ್ಯಕ್ರಮವನ್ನ ಜಾರಿಗೆ ತರಬೇಕಾದಂತಹ ದೃಷ್ಟಿಕೋನ ಇಟ್ಟುಕೊಂಡು ಕರ್ನಾಟಕದಲ್ಲಿ ಇವತ್ತು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶಿವಾನಂದ ಪಾಟೀಲ್ ಅವರು ಡಿಡಿ ನ್ಯೂಸ್ಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಬಾರಿ ಕೇಂದ್ರ ಸರ್ಕಾರ ಜೊತೆ ಈ ಹಿನ್ನೆಲೆಯಲ್ಲಿ ಮಾತನಾಡಿದ್ದೀವಿ, ಜೊತೆಗೆ ಅವರ ಒಂದು ಯೋಜನೆ ನಮ್ಮ ಯೋಜನೆಯನ್ನು ಕೋ ಬ್ಲ್ಯಾಂಡಿಂಗ್ ಅಂತ ಹೇಳ್ತೀವಿ, ಕೋ ಬ್ಲ್ಯಾಂಡಿಂಗ್ ಮಾಡಿ ನಾವು ರಾಜ್ಯದಲ್ಲಿ ಹೆಚ್ಚಿನ ಸೌಕರ್ಯವನ್ನು ಸಾಮಾನ್ಯ ಜನರಿಗೆ ಕೊಡಬೇಕಂತ ಹೇಳಿ ನಿರ್ಣಯ ಮಾಡಿದ್ದೀವಿ. ಸಂಪೂರ್ಣ ಸಂದರ್ಶನ ಡಿಡಿ ಚಂದನದಲ್ಲಿ ನಾಳೆ ರಾತ್ರಿ 8 ಗಂಟೆಗೆ ಹಾಗೂ ಇದೇ 22ರಂದು ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ.